ಕರ್ವರದ ಆಶಾನಿಕೇತನ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆಯ ಪ್ರಾಂಶುಪಾಲರಾಗಿ ಸಾರ್ಥಕ 25 ವರ್ಷಗಳ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡಿರುವ ಸಿಸ್ಟರ್ ಎಲಿಜಬೆತ್ ಜೋಸೆಫ್ರನ್ನ ಆಶಾನಿಕೇತನದಲ್ಲಿ ನಡೆದ ಹೃದಯಸ್ಪರ್ಶಿ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಬೀಳ್ಕೊಡಲಾಯಿತು. Let's put our voices together and count down from 25. So here we go. ಬೆಳಗಾವಿ ಪ್ರಾಂತ್ಯದ ಧರ್ಮಾಧ್ಯಕ್ಷ ಬಿಷಪ್ ಡೆರಿಕ್ ಫರ್ನಾಂಡಿಸ್ ಫಾದರ್ ಲಾರೆನ್ಸ್ ಅವರು ಸಿಸ್ಟರ್ ಎಲಿಜಬೆತ್ರನ್ನ ಶಾಲು ಹೊದಿಸಿ ಸನ್ಮಾನಿಸಿ ಅವರ ಅನುಪಮ ಸೇವೆಯನ್ನ ಸ್ಮರಿಸಿಕೊಂಡರು. ಎಲಿಜಬೆತ್ರವರು ಆಶಾನಿಕೇತನ ಶಾಲೆಯ ಕಿವುಡ ಮತ್ತು ಮೂಕ ಮಕ್ಕಳ ಪಾಲಿಗೆ ತಂದೆ ತಾಯಿಯಾಗಿದ್ರು ಎಂದು ಫಾದರ್ ಲಾರೆನ್ಸ್ ಸ್ಮರಿಸಿಕೊಂಡರು. ಈ ಸಂದರ್ಭದಲ್ಲಿ ಆಶಾನಿಕೇತನ ಶಾಲೆಯಲ್ಲಿ ಕಲಿತು ಈಗ ಬೇರೆ ಬೇರೆ ಕಡೆ ನೆಲೆಸಿರುವ ಹಳೆಯ ವಿದ್ಯಾರ್ಥಿಗಳು ಆಗಮಿಸಿ ತಮ್ಮ ಪ್ರೀತಿಯ ಎಲಿಜಬೆತ್ರಿಗೆ ಸನ್ಮಾನಿಸಿದ ದೃಶ್ಯ ಹೃದಯಂಗಮವಾಗಿತ್ತು. ಹಳೆಯ ವಿದ್ಯಾರ್ಥಿಗಳು ತಮ್ಮ ಸನ್ನೆ ಭಾಷೆಯಲ್ಲೇ ಪರಸ್ಪರ ಚರ್ಚಿಸುವ ದೃಶ್ಯ ಕೂಡ ಮನಸೆಳೆಯುವಂತಿತ್ತು. ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್, ರಾಮಾ ನಾಯ್ಕ್, ಬಾಬು ಶೇಖ್, ಕೈರುನ್ನಿಸಾ ಶೇಖ್, ಅಲ್ತಾಫ್ ಶೇಖ್, ಸುರೇಶ್ ನಾಯ್ಕ್ ಮೊದಲಾದವರು ಹಾಗೂ ಸೆಂಟ್ ಮೆಲಗ್ರಿಸ್ ಮಾಲೀಕರಾದ ಜಾರ್ಜ್ ಫರ್ನಾಂಡಿಸ್ ದಂಪತಿಗಳು, ಮೀನುಗಾರ ಧುರಿಣ ಗಣಪತಿ ಮಾಂಗ್ರೆ, ಬೈತ್ಕೋಲ ಅಲಿಗದ ಯುವ ಹೋರಾಟಗಾರರ ವೇದಿಕೆ ಸೇರಿದಂತೆ ಹಲವರು ಎಲಿಜಬೆತ್ರನ್ನ ಸನ್ಮಾನಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್, ಎಲಿಜಬೆತ್ರ ಸೇವೆಯನ್ನ ಎಷ್ಟು ಸ್ಮರಿಸಿದ್ರೂ ಕಡಿಮೆ ಎಂದರು. ಇವರ ಸೇವೆಯನ್ನ ಕಾರವಾರದ ಜನತೆ ಸದಾ ನೆನಪಿನಲ್ಲಿರಿಸಿಕೊಳ್ಳುವುದಾಗಿದೆ ಎಂದು ಹೇಳಿದ್ರು. ಗುಡ್ ಫಾರ್ ಸಮಥಿಂಗ್ ದಟ್ ವಾಸ್ ಸ್ಪೆಷಲ್. ಯು ಆರ್ ಗುಡ್ ಫಾರ್ ಸಂಬಡಿ ಹೂ ವೇರ್ ವಲ್ನರೇಬಲ್ ಅಂಡ್ ಯುನೀಕ್ ಇನ್ ದ ಸೊಸೈಟಿ, ಹೂ ಆರ್ ನನ್ ಅದರ್ ದ್ಯಾನ್ ದ ಡಿಫರೆಂಟ್ಲಿ ಏಬಲ್ ಚಿಲ್ಡ್ರನ್. ಇಫ್ ಸೋ, ದ ಕ್ವೆಶನ್ ಈಸ್, ವಾಟ್ ಇನ್ಸ್ಪೈರ್ಡ್ ಯು ಟು ಕಮಿಟ್ ಟು ದಿಸ್ ನೋಬಲ್ ಕಾಸ್ ಫಾರ್ 22 ಇಯರ್ಸ್? ಉತ್ತರ ಕನ್ನಡದ ಅಂಕೋಲೆಯಿಂದ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಹೋಗಿ ಶಿಕ್ಷಣ ಮತ್ತು ಸಾಹಿತ್ಯದ ಬದುಕು ಕಟ್ಟಿಕೊಂಡ ಜಿಎಸ್ ನಾಯ್ಕರು ನಡೆದು ಬಂದ ದಾರಿಯೇ ಬೆರಗು ಮೂಡಿಸುವಂಥದ್ದು. ಅವರ ವಿಮರ್ಶೆ ಎಂದ್ರೆ ಸತ್ಯದ ಮಿಂಚಿನಂತೆ ನಿಷ್ಠುರವಾಗಿರುತ್ತಿತ್ತು ಎಂದು ಉಪನ್ಯಾಸಕ ಲೇಖಕ ಪ್ರವೀಣ್ ನಾಯಕ್ ಹಿಚ್ಕಡ ನುಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ದಾಂಡೇಲಿಯ ಜಿಲ್ಲಾ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಇತ್ತೀಚೆಗೆ ಅಗಲಿದ ಖ್ಯಾತ ಸಾಹಿತಿ ವಿಮರ್ಶಕ ಪ್ರೊಫೆಸರ್ ಜಿಎಚ್ ನಾಯಕರ ಬಾಳು ಎಂಬ ಆತ್ಮಕಥನದ ಅವಲೋಕನ ಮತ್ತು ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಮೊದಲ ಮಾತುಗಳನ್ನಾಡಿದ ಅವರು, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಉತ್ತರ ಕನ್ನಡದ ವ್ಯಕ್ತಿ ತನ್ನದೇ ಸ್ಥಾನವನ್ನ ಪಡೆಯುವುದು ಸಾಮಾನ್ಯ ಸಂಗತಿಯೇನಲ್ಲ. ಕುವೆಂಪು ಅವರನ್ನ ಕಾವ್ಯಗುರುವಾಗಿ ಸ್ವೀಕರಿಸಿ ಮುಂದೆ ಸಾಹಿತ್ಯದ ಎಲ್ಲಾ ಕ್ಷೇತ್ರದಲ್ಲೂ ಸಂಚರಿಸಿ ವಿಮರ್ಶಾ ಸಾಹಿತ್ಯದಲ್ಲಿ ವಿಶಿಷ್ಟ ಪ್ರಪಂಚ ನೀಡಿದ್ದಾರೆ. ಅವರು ತಮ್ಮಲ್ಲಿ ಎಲ್ಲಾ ರೀತಿಯ ಅರ್ಹತೆ ಮತ್ತು ಸಾಮರ್ಥ್ಯಗಳಿದ್ರೂ ಕೊನೆವರೆಗೂ ಡಾಕ್ಟರೇಟ್ ಪಡೆಯದೆ ಪ್ರೊಫೆಸರ್ ಆಗಿಯೇ ಉಳಿದರು. ಕುವೆಂಪು ಸಾಹಿತ್ಯವನ್ನ ವಿಮರ್ಶೆ ಮಾಡಿದ್ರೆಂಬುದೇ ಹಲವು ವಿರೋಧಕ್ಕೂ ಕಾರಣವಾಯಿತು. ಆದರೆ ಅವರು ಕುವೆಂಪು ಅವರ ಬದುಕು ಹಾಗೂ ಸಾಹಿತ್ಯದ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿದ್ದರು ಎಂದರು. ಮೊದಲು ಎರಡು ಸಂಗತಿಗಳು ಇಲ್ಲಿ ನೆನಪಾಗ್ತವೆ. ಅಲ್ಲಿ ನಾವು ನೋಡ್ತಾ ಇದ್ದೆ, ಇಲ್ಲಿ ಯಾರಿಗೂ ಡಾಕ್ಟರೇಟ್ ಕೊಡಲಿಲ್ಲ. ಇಲ್ಲಿ ನಲ್ಲಿಯವರು ಸರ್ ಇಸ್ಮಾಯಿಲ್ ಮಿರ್ಜಾ ಇಸ್ಮಾಯಿಲ್ ಯಾರಿಗೂ ಡಾಕ್ಟರೇಟ್ ಕೊಡಲಿಲ್ಲ. ಕಾನೂನು ಈ ಕಡೆ ಬಂದ್ರೆ ಎಲ್ಲ ಕಡೆ ನೋಡಿ ಡಾಕ್ಟರೇಟ್ ಡಾಕ್ಟರೇಟ್ ಅಂತ ಇದೆ. ಪ್ರೊಫೆಸರ್ ಆಗಿ ಹೋಗ್ಬಿಟ್ರು, ಡಾಕ್ಟರೇಟ್ ಆಗಲಿಲ್ಲ, ಡಾಕ್ಟರೇಟ್ ಬ್ಯಾಂಡ್ ಅದು ಯಾಕೆ ನಮಗೆ ಬರ್ತೇನೆ. ಡಾಕ್ಟರೇಟ್ ಅವರಿಗೇನು ಭಾಳ ಹಗುರವಾದ ಕೆಲಸ ಆಗಿತ್ತು. ಡಾಕ್ಟರೇಟ್ ಪಡೆಯೋದು ಬೇಡ ಅಂತ ಬಿಟ್ಟೆ ಬಿಡ್ತಾರೆ. ಭಕ್ತಿ ಭಂಡಾರಿ ಬಸವಣ್ಣ ಒಂದು ಮಾತನ್ನು ಹೇಳ್ತಾನೆ 12ನೇ ಶತಮಾನದಲ್ಲಿ, ನ್ಯಾಯ ನಿಷ್ಠುರಿ ದಾಕ್ಷಿಣ್ಯಪರ ನಾನಲ್ಲ, ಲೋಕ ವಿರೋಧಿ ಶರಣ ನಾರಿ ಗಂಜುವವನ. ಶರಣನಾದವನು ಯಾರಿಗೂ ಹೆದರದೇ ಇಲ್ಲ, ಲೋಕದಲ್ಲೇ ಏನು ಬರ್ತದೆ ಅಂತ ಎದುರಿಸ್ಕೊಂಡು ಹೋಗುವಂತ ಸಾಮರ್ಥ್ಯ ಉಂಟು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ, ಅಂಕೋಲೆಯ ಸುರ್ವೆಯಂತಹ ಸಣ್ಣ ಹಳ್ಳಿಯಲ್ಲಿ ಜನಿಸಿ ಮೈಸೂರಿನಂತಹ ಸಾಂಸ್ಕೃತಿಕ ನಗರಿಯಲ್ಲಿ ಬದುಕು ಕಟ್ಟಿಕೊಂಡು ನಾಡಿನ ಶ್ರೇಷ್ಠ ಸಾಹಿತಿಗಳ ಸಾಲಿನಲ್ಲಿದ್ದ ಜಿಎಚ್ ನಾಯಕರು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಸಾಹಿತ್ಯ, ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ರಾಜಕೀಯ ಪ್ರಜ್ಞೆಯನ್ನು ಮೂಡಿಸಿದ್ರು. ಆಡಂಬರ ಮೂಢನಂಬಿಕೆಯನ್ನ ವಿರೋಧಿಸುತ್ತಿದ್ದ ಅವರು ತಮ್ಮ ವಿಚಾರಗಳ ಜೊತೆಗೆ ರಾಜಿಯಾಗದೆ ನಿಷ್ಠುರವಾಗಿ ನಡೆದವರು. ಜಿಎಸ್ ನಾಯಕರ ಬರಹಗಳನ್ನ ಇಂದಿನ ತಲೆಮಾರು ಹೆಚ್ಚೆಚ್ಚು ಓದುವಂತಾಗಬೇಕು ಎಂದರು. ಜಿಎಸ್ ನಾಯಕರ ವಿಚಾರಗಳಿಗೆ ಯಾವುದೇ ರೀತಿಯ ಧಕ್ಕೆಯಾಗದ ಹಾಗೆ ನಾವು ಕಾರ್ಯಕ್ರಮವನ್ನು ಮಾಡಬೇಕೆಂಬ ಕಾರಣಕ್ಕಾಗಿ ಅದನ್ನು ಶ್ರದ್ಧಾಂಜಲಿ ರೂಪದಲ್ಲಿ ಮಾಡಿದ್ದೇನೆ, ನುಡಿನಮನ ಸಲ್ಲಿಸುವ ರೂಪದಲ್ಲಿ ಮಾಡಿದ್ದೇನೆ. ಅವರ ಒಂದು ಆತ್ಮ ಚರಿತ್ರೆಯನ್ನು ಅದರ ಕೆಲವು ಭಾಗಗಳನ್ನು ಓದುವ ಮೂಲಕ ಅಥವಾ ಪ್ರಸ್ತಾಪಿಸುವ ಮೂಲಕ ಅಥವಾ ವಿಚಾರಗಳನ್ನು ಹಂಚಿಕೊಳ್ಳುವ ಮೂಲಕ ಈ ಕಾರ್ಯಕ್ರಮವನ್ನು ಮಾಡಿ ಅವರಿಗೊಂದು ನಮನವನ್ನು ಸಲ್ಲಿಸಬೇಕು ಅನ್ನುವ
ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರಣಕ್ಕಾಗಿ ನಾವು ಇವತ್ತು ಮೌನಾಚರಣೆಯನ್ನು ಮಾಡಿದ್ದೀವಿ. ಜಿ ಎಚ್ ನಾಯ್ಕರ ಬದುಕು, ಅವರ ನಂತರದ ಶೈಕ್ಷಣಿಕ ಜೀವನ, ಬರಹ, ವಿಮರ್ಶೆ ಇವೆಲ್ಲದರ ಕುರಿತಾಗಿ ಪ್ರವೀಣ್ ನಾಯ್ಕರು ವಿಸ್ತಾರವಾಗಿ ಹೇಳಿದ್ದಾರೆ. ಲೇಖಕರಾದ ಭೀಮಶಂಕರ್ ಅಜನಾಳ, ನಾಗರೇಖಾ ಗಾಂವ್ಕರ್, ಪ್ರವೀಣ್ ಕುಮಾರ್ ಸುಲಾಕೆ ಮತ್ತು ಅಶ್ವಿನಿ ಶೆಟ್ಟಿ ಅವರು ಬಾಳು ಆತ್ಮಕಥೆಯ ಅಧ್ಯಯನಗಳನ್ನು ತಮ್ಮ ವಿಶಿಷ್ಟ ಶೈಲಿಯಲ್ಲಿ ಪ್ರಸ್ತುತಪಡಿಸಿದರು. ಜಿಲ್ಲಾ ಕಸಾಪ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆ ಹೊಸೂರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕುಮಾರಿ ಸೃಷ್ಟಿ ನಾಯಕ್ ಆಶಾಗೀತೆ ಹಾಡಿದರು. ದಾಂಡಿಲಿ ತಾಲೂಕಾ ಕಸಾಪ ಗೌರವ ಕೋಶಾಧ್ಯಕ್ಷ ಶ್ರೀಮಂತ ಮದರಿ ವಂದಿಸಿದರು. ಕಸಾಪ ಪದಾಧಿಕಾರಿಗಳಾದ ಸುರೇಶ್ ಕಾಮತ್ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಜೊಯ್ಡಾ ಕಸಾಪ ಅಧ್ಯಕ್ಷ ಪಾಂಡುರಂಗ ಪಟಗಾರ್, ಎಂಆರ್ ನಾಯಕ್, ರಾಜಶೇಖರ್ ತಾಳೇಕರ್, ಅಕ್ಷಯ್ ಗೋಸಾವಿ, ಸುಭಾಷ್ ನಾಯಕ್, ಸುರೇಶ್ ಪಾಲನ್ಕರ್, ಮಹೇಂದ್ರ ಕುಮಾರ್ ಬಿಪಿ, ವೆಂಕಮ್ಮ ಗಾಂವ್ಕರ್, ಕಲ್ಪನಾ ಪಾಟೀಲ್, ಜಲಜಾ ವಾಸರೆ ಮೊದಲಾದವರಿದ್ದರು. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಗೋಕರ್ಣ ಮತ್ತು ಅಂಕೋಲಾದಲ್ಲಿ ಗಿಡ ನೆಡುವುದರ ಮೂಲಕ ಪರಿಸರ ಜಾಗೃತಿಯೊಂದಿಗೆ ಪರಿಸರ ದಿನವನ್ನು ಆಚರಿಸಲಾಯಿತು. ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ಗೋಕರ್ಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಿಶೇಷ ಕಾರ್ಯಕ್ರಮ ಜರುಗಿತು. ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ ಮಾತನಾಡಿ, ವರ್ಷಕ್ಕೊಮ್ಮೆ ಆಚರಣೆ ಸಭೆಗಳಿಗೆ ಸೀಮಿತವಾಗದೆ ನಿರಂತರವಾಗಿ ನಾವು ಪರಿಸರದ ಬಗ್ಗೆ ಕಾಳಜಿ ಹೊಂದಬೇಕು. ಇಂದಿನ ದಿನದಲ್ಲಿ ಹೆಚ್ಚುತ್ತಿರುವ ಪ್ಲಾಸ್ಟಿಕ್ ತ್ಯಾಜ್ಯಗಳು ಪರಿಸರಕ್ಕೆ ಮಾರಕವಾಗುತ್ತಿದ್ದು ಇದರ ಬಳಕೆ ತಡೆಯಬೇಕಾಗಿರುವುದು ನಮ್ಮ ಕರ್ತವ್ಯ ಎಂದರು. ಈ ವೇಳೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗ, ಆಶಾ, ಅಂಗನವಾಡಿ ಕಾರ್ಯಕರ್ತೆಯರು, ಊರ ನಾಗರಿಕರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ನಂತರ ಆಸ್ಪತ್ರೆಯ ಆವರಣದಲ್ಲಿ ಸಸಿ ನೆಡಲಾಯಿತು. ಗೋಕರ್ಣದಲ್ಲಿ ವಿವಿಧ ಸರ್ಕಾರಿ ಶಾಲೆಗಳಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಆಡುಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪರಿಸರದ ಕಾಳಜಿ, ಪ್ಲಾಸ್ಟಿಕ್ ಬಳಸದಂತೆ ತಿಳುವಳಿಕೆ ನೀಡಿ ಶಾಲಾ ಆವಾರದಲ್ಲಿ ವಿವಿಧ ಹೂವಿನ ಗಿಡ ಮತ್ತಿತರ ಅಲಂಕಾರಿಕ ಗಿಡಗಳನ್ನು ನೆಡಲಾಯಿತು. ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಅನಿಲ್ ಶೇಟ್, ಮುಖ್ಯಾಧ್ಯಾಪಕರು, ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ದಂಡೆ ಭಾಗದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪುಟ್ಟ ಮಕ್ಕಳಿಗೆ ಪರಿಸರದ ಪಾಠ ಮಾಡುತ್ತಾ ವಿವಿಧ ಜಾತಿಯ ಗಿಡವನ್ನ ನೆಟ್ಟು ನೀರೆರೆದರು. ಈ ಶಾಲೆಯಲ್ಲಿ ಶಿಕ್ಷಕರೊಂದಿಗೆ ಮಕ್ಕಳು ಜೊತೆಯಾಗಿ ತರಕಾರಿಗಳನ್ನ ಹಲವು ವರ್ಷಗಳಿಂದ ಬೆಳೆಯುತ್ತಿರುವುದು ವಿಶೇಷವಾಗಿದ್ದು, ಅಲ್ಲದೆ ತೇಗು ಸೇರಿದಂತೆ ವಿವಿಧ ಗಿಡಗಳನ್ನ ಬೆಳೆಸಿದ್ದಾರೆ. ಅದರಂತೆ ಇದೇ ಜಾಗದಲ್ಲಿ ಮತ್ತಷ್ಟು ಸಸಿಗಳನ್ನು ಬೆಳೆಸುವಂತೆ ನಿರ್ಧರಿಸಲಾಯಿತು. ಶಾಲಾ ಮುಖ್ಯಾಧ್ಯಾಪಕ ಜಿಆರ್ ನಾಯ್ಕ್ ಮತ್ತು ಶಿಕ್ಷಕ ವೃಂದದವರು, ಶಾಲಾ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು ಪಾಲ್ಗೊಂಡಿದ್ದರು. ಜಾಗತೀಕರಣ, ಕೈಗಾರಿಕೀಕರಣದ ಬೆಳವಣಿಗೆಯಲ್ಲಿ ನಮ್ಮ ಪರಿಸರವನ್ನು ನಾವು ಮಾರಾಟ ಮಾಡಲು ಹೊರಟಿರುವುದು ವಿಷಾದನೀಯವಾಗಿದ್ದು, ಪರಿಸರ ಸಂರಕ್ಷಣೆಗೆ ಹೆಚ್ಚಿನ ಗಮನ ನೀಡುವ ಅಗತ್ಯತೆ ಇದೆ ಎಂದು ಅಂಕೋಲಾ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶ ಮನೋಹರ್ ಎಂ ಅವರು ಹೇಳಿದರು. ತಾಲೂಕಾ ಕಾನೂನು ಸೇವಾ ಸಮಿತಿ ಅಂಕೋಲಾ, ವಕೀಲರ ಸಂಘ ಅಂಕೋಲಾ, ಅರಣ್ಯ ಇಲಾಖೆ ಅಂಕೋಲಾ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನ್ಯಾಯಾಲಯದ ಆವರಣದಲ್ಲಿ ಗಿಡಗಳನ್ನು ನೆಟ್ಟು ಮಾತನಾಡಿದರು. ಜೆಎಂಎಫ್ಸಿ ನ್ಯಾಯಾಧೀಶ ಪ್ರಶಾಂತ್ ಬಾದವಡಗಿ ಮಾತನಾಡಿ, ಪರಿಸರ ಸಂರಕ್ಷಣೆಗೆ ಪ್ಲಾಸ್ಟಿಕ್ ನಿರ್ಮೂಲನೆಯ ಮೂಲಕ ಕೊಡುಗೆ ನೀಡಬೇಕಾಗಿದ್ದು, ಪ್ಲಾಸ್ಟಿಕ್ ಬಳಸದಂತೆ ಜನಜಾಗೃತಿ ಮೂಡಿಸುವ ಕೆಲಸ ನಡೆಯಬೇಕು ಎಂದರು. ವಲಯ ಅರಣ್ಯಾಧಿಕಾರಿ ಗಣಪತಿ ನಾಯಕ್ ಮಾತನಾಡಿ, ಗಿಡಗಳನ್ನು ಬೆಳೆಸಿ ಉಳಿಸಲು ಅರಣ್ಯ ಇಲಾಖೆ ನಿರಂತರ ಕೆಲಸ ಮಾಡುತ್ತಿದ್ದು, ರಾಜ್ಯದಲ್ಲಿ ಅರಣ್ಯ ಪ್ರಮಾಣ ವೃದ್ಧಿಯಾಗಿರುವುದು ಸಂತೋಷದ ಸಂಗತಿ ಎಂದರು. ಹಿರಿಯ ವಕೀಲ ಸುಭಾಷ್ ನಾರ್ವೇಕರ್ ಮಾತನಾಡಿದರು. ಹೆಚ್ಚುವರಿ ನ್ಯಾಯಾಧೀಶ ಅರ್ಪಿತಾ ಬೆಲ್ಲದ್, ಸರ್ಕಾರಿ ಅಭಿಯೋಜಕ ಗಿರೀಶ್ ಪಟ್ಗಾರ್, ಸಹಾಯಕ ಸಹಕಾರಿ ಅಭಿಯೋಜಕಿ ಶಿಲ್ಪಾ ನಾಯಕ್, ಹಿರಿಯ ವಕೀಲ ಎಂಪಿ ಭಟ್, ವಾಸುದೇವ್ ನಾಯಕ್, ನಿತ್ಯಾನಂದ್ ಕವರಿ, ನಾಗಾನಂದ್ ಭಂಟ, ಪಿಆರ್ ನಾಯ್ಕ್, ಗುರು ನಾಯ್ಕ್, ವಿನಾಯಕ್ ನಾಯ್ಕ್, ದೀಕ್ಷಿತಾ ನಾಯಕ್, ನಾರಾಯಣ್ ನಾಯಕ್, ತೇಜು ಭಂಟ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನು ನ್ಯಾಯವಾದಿ ಉಮೇಶ್ ನಾಯ್ಕ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು.